ಅಲ್ಲಿ ನಮ್ಮ ನಾಯಕರುಗಳಿದ್ದಾರೆ, ಪಕ್ಷದ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಸಮಾಧಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರ್ತದೆ. ಈಗ ಬಸವರಾಜ ಬೊಮ್ಮಾಯಿಯವರ ಮಗನ್ನೇ ಯಾಕೆ ನಿಲ್ಲಿಸಿದ್ದಾರೆ, ಕುಮಾರಸ್ವಾಮಿ ಅವರ ಮಗನ್ನೇ ಯಾಕೆ ನಿಲ್ಲಿಸಿದ್ದಾರೆ, ಯಾಕೆ ನಿಲ್ಲಿಸಿದ್ದಾರೆ? ಅವ್ರು ಕಾರ್ಯಕರ್ತರುಗಳು ಕೊಡ್ಬೋದಾಗಿತ್ತಲ್ಲ, ಕೊಡ್ಲಿಕ್ಕೆ ಅವಕಾಶ ಇರಲಿಲ್ವಾ? ಚುನಾವಣೆಯ ಒಂದು ಭಾಗ, ಚುನಾವಣೆಯಲ್ಲಿ ಗೆಲುವು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಪಕ್ಷದ ನೆಲೆಗಟ್ಟಿನಲ್ಲಿ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಪಕ್ಷದ ಸಿದ್ಧಾಂತಗಳು ಜಾತ್ಯತೀತ ತತ್ವವನ್ನು ನಾವು ಉಳಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿದಂತ ಒಂದು ಚದುರಂಗದ ಆಟ. ನೀವು ಅದನ್ನ ಪಕ್ಷದ ಅಧ್ಯಕ್ಷರನ್ನ ಕೇಳಬೇಕು, ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಈಗ ಸಪ್ಪೆ ತಿಂಗ್ ಹೇಳಿ ನಮ್ಮಲ್ಲಿ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ. ಇನ್ನ ಹೆಚ್ಚಿನ ಅಡ್ಜಸ್ಟ್ಮೆಂಟ್ ಬೇಕು ಅಂತ ಅಂತಂದ್ರೆ ಪಕ್ಷದ ಅಧ್ಯಕ್ಷರನ್ನ ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳಿದೆ. ಅಲ್ಲ, ನಾನು ಹೇಳ್ತಾ ಇಲ್ಲ, ನೀವ್ ಹೇಳ್ತಾ ಇದೀರಾ, ಅದಕ್ಕೆ ನೀವು ಅವ್ರನ್ನ ಕೇಳಿದ್ರಪ್ಪ, ನನ್ನನ್ನು ಬಿಟ್ಬಿಡ್ರಿ ಅಂತ ಇದ್ರಿ. ಪ್ರಯೋಗಶಾಲೆ ಅಲ್ವಲ್ಲ, ಕರೆಕ್ಟ್. ಸೋತವ್ರಿಗೆ ಕೊಡಬಾರ್ದು ಅಂತೇನಿಲ್ವಲ್ಲ, ಕೊಡಬಾರ್ದು ಅಂತೇನಿಲ್ವಲ್ಲ. ಎಂತೆಂಥವ್ರು 5 ಸಾರಿ 6 ಸಾರಿ ಸೋತವರು ನಂತರ ಅವರ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ನಿದರ್ಶನಗಳು ಕೂಡ ಇವೆ. ನೋಡ್ರಿ, ದೇವೇಗೌಡರಲ್ಲದೆ ಪ್ರಚಾರ ಮಾಡಕ್ಕೆ ಅವ್ರನ್ನ ಮಾಡ್ಬೇಡಿ, ಅವ್ರ ಮೊಮ್ಮಗನ ಪರ ಮಾಡ್ಬೇಡಿ ಅಂತ ಹೇಳಕ್ಕಾಗದ? ಅವ್ರ ಮೊಮ್ಮಗನಿಗೆ ಚುನಾವಣಾ ಪ್ರಚಾರ ಮಾಡ್ಬೇಡ ಅಂತ ನಾವ್ ಹೇಳಕ್ಕಾಗುತ್ತಾ? ಅಷ್ಟು ದೊಡ್ಡವರಲ್ಲ ನಾವು. ನಾವು ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಪಕ್ಷದ ಸಾಧನೆಗಳನ್ನು, ನಮ್ಮ ಪಕ್ಷದ ಆಚಾರ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡಿ ನಾವು ಮತವನ್ನು ಕೇಳ್ತೇವೆ. ನಮಗೆ ಬೇರೆಯವ್ರ ಬಗ್ಗೆ ಏನು, ಯಾರು ಬಂದು ಚುನಾವಣೆ ಮಾಡ್ತಾರೆ, ಯಾರು ಬಂದು ಠಿಕಾಣಿ ಹುಡ್ತಾರೆ, ಯಾರು ಸವಾಲು ಹಾಕ್ತಾರೆ, ಅದೆಲ್ಲ ಪ್ರಶ್ನೆ ಅಲ್ಲ. ಇದೆ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.